नमस्ते एजी न्यूज के स्वागत। अरसिकेरे तालूक गोल्लरहल्ली धर्मस्थल संघ वत ग्राम संपूर्ण के हूत ग्राम रैतर जमीन के दन करू सार्वजनिक अनुकूल माजी जिला पंचायत सदस्य कर्नाटक राज्य प्रदेश कांग्रेस समितिया प्रधान कार्यदर्शी आदा पटेल शिवप्पन धर्मस्थल संघदेव कृतज्ञते सल्लिसिदारे। इस संदर्भदल्लि मातनाडिद पटेल शिवप्प अवरु धर्मस्थल संघवु केवल महिळेयरिगे साल सौलभ्यवन्नु अष्टे अल्लदे हलवारु रीतिय सामाजिक कळकळियुळ्ळ केलसगळन्नु माडुत्त ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂತಹ ಹಲವಾರು ಕೆಲಸವನ್ನ ಮಾಡಿಕೊಂಡು ಬರುತ್ತಿರುವುದು ಅಲ್ಲದೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ। ಅಲ್ಲದೆ ಕೃಷಿ ಮೇಳ ರೈತ ಜಾತ್ರೆಗಳು ಮತ್ತು ಹಲವಾರು ರೈತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಕಾರ್ಯಕ್ಷೇತ್ರದ ಸಂಘಗಳು ಮಾಡಿಕೊಂಡು ಬರ್ತಾ ಇದ್ದು ಇದರಿಂದಾಗಿ ರೈತರಿಗೆ ಹಲವಾರು ರೀತಿಯ ಮಾಹಿತಿಗಳು ಹಾಗೂ ಜ್ಞಾನ ದೊರಕುತ್ತಾ ಇದೆ। ಅಲ್ಲದೆ ನಮ್ಮ ಗ್ರಾಮದ ಕೆರೆನ ಹೂಳೆತ್ತುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದ್ದು ಕೆರೆಯನ್ನ ಹೂಳೆತ್ತಿಸುತ್ತ ಸಸಿ ನೆಡುವ ಕಾರ್ಯಕ್ರಮವನ್ನ ಮಾಡುತ್ತಿರುವ ಜೊತೆಗೆ ಕೆರೆಯ ಅಂತವನ್ನ ಹೆಚ್ಚಿಸುತ್ತ ಕೆರೆಯ ಆಳವನ್ನ ಇನ್ನಷ್ಟು ಹೆಚ್ಚಿಸಿ ಕೆರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗುವಂತೆ ಮಾಡುವುದರ ಜೊತೆಗೆ ಈ ಭಾಗದ ಅಂತರ್ಜಲದ ಪ್ರಮಾಣವನ್ನ ಹೆಚ್ಚಿಸುವ ಕೆಲಸವನ್ನ ಧರ್ಮಸ್ಥಳ ಸಂಘವು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ। ಈಗಾಗಲೇ ಕೆರೆಯಲ್ಲಿ ಹೂಳೆತ್ತುತ್ತಿರುವ ಮಣ್ಣನ್ನ ರೈತರು ತಮ್ಮ ಜಮೀನುಗಳಿಗೆ ಸಾಗಿಸುತ್ತಾ ಇದ್ದು ರೈತರ ಜಮೀನಿನಲ್ಲಿಯೂ ಕೂಡ ಹೆಚ್ಚಿನ ಇಳುವರಿ ಬರುವುದು ಮತ್ತು ರೈತರ ಜಮೀನಿನ ಫಲವತ್ತತೆ ಹೆಚ್ಚಾಗಲಿದೆ ಅಂತ ಹೇಳಿದರು। ಹಾಗೂ ಈ ಕಾಮಗಾರಿಯನ್ನ ಮಾಡುತ್ತಿರುವ ಧರ್ಮಸ್ಥಳ ಸಂಘದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆದಂತಹ ವೀರೇಂದ್ರ ಹೆಗಡೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು। ಕೆರೆ ಉಳಿತಿದ್ದಾರೆ, ಇದು ಯಾರು ಎತ್ತಿದ್ದಾರೆ, ಏನು ಸರ್? ನಮ್ಮೂರು ಕೆರೆ ಉಳಿತದ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಇದ್ದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘದವರು ನನ್ನ ಜೊತೆ ಬಹಳ ವಿಶ್ವಾಸವಾಗಿದ್ದರು। ಅವಾಗಲೇ ನಾನು ಇದನ್ನು ಧರ್ಮಸ್ಥಳ ಸಂಘದವರು ಉಳಿತಕ್ಕೆ ಸೇರಿಸಿಕೊಳ್ತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿ ಅದು ಮೀಟಿಂಗ್ ಆಗಿದ್ದು ಅನಿವಾರ್ಯ ಭಾರೀ ಮಳೆಯಿಂದ ಕೆರೆ ತುಂಬಿ ಕೋಡಿ ಬಿದ್ದರಿಂದ ಕೆಲಸ ಸ್ಥಗಿತ ಆಗಿತ್ತು। ಈಗ ಮತ್ತೆ ಅವರೇ ಧರ್ಮಸ್ಥಳ ಸಂಘದವರೇ ಬಂದು ಇಡೀ ಗ್ರಾಮದ ರೈತರನ್ನ ಕರೆಸಿ ರೈತರ ಜೊತೆ ಒಂದು ಚರ್ಚೆ ಆಗಿ ರೈತರೆಲ್ಲ ಭಾಳ ಸಂತೋಷವಾಗಿ ಇಲ್ಲ, ನಾವು ಇಟಾಚಿ ಜೆ ಸಿ ಬಿಗಳನ್ನ ಕೊಟ್ಟರೆ ನಾವು ನಮ್ಮ ಜಮೀನಿಗೆ ಮಣ್ಣನ್ನು ತಗೊಳ್ತೀವಿ, ಕೆರೆಯೂ ಸಹಿತ ಒಂದು ಅಂದವಾಗಿ ತುಂಬ ಚೆನ್ನಾಗಿ ಕೆರೆ ಇರುತ್ತೆ, ಆಮೇಲೆ ಹೆಚ್ಚಿನ ನೀರನ್ನು ಸಂಗ್ರಹಿಸಲಿಕ್ಕೆ ಅನುಕೂಲ ಆಗುತ್ತೆ, ಭಾಳಷ್ಟು ವಿಚಾರವನ್ನು ಅವರವರ ಅನುಭವಕ್ಕೆ ತಕ್ಕಂತೆ ಚರ್ಚೆ ಮಾಡಿದರು। ಆ ಚರ್ಚೆಯಲ್ಲಿ ತೀರ್ಮಾನ ಅಂದರೆ ನಾವೀಗ ಇಡೀ ಕೆರೆನ 3.5 ಅಡಿ ಆಳಕ್ಕೆ, ಎಲ್ಲೆಲ್ಲಿ ಎತ್ತರ ಮಣ್ಣಿದೆ ಅದನ್ನೆಲ್ಲ 3.5 ಅಡಿ ಆಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ಧರ್ಮಸ್ಥಳ ಸಂಘದವರು ಪರ್ವೇಜ್ ಅಹಮದ್ ಅರಸಿಕೆರೆ ಹಾಸನ। ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।